ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್. ವಾರ್ತೆಗಳ ವಿವರ. ರಸ್ತೆಗಳ ನಿರ್ಮಾಣದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಎಂದು ಕುಣಿಗಲ್ ತಾಲೂಕು ಹಂದಲಕುಪ್ಪೆಯಲ್ಲಿ ಶಾಸಕ ಡಿ ನಾಗರಾಜಯ್ಯ ತಿಳಿಸಿದ್ದಾರೆ. ಉತ್ತಮ ರಸ್ತೆಗಳು ಬೇಕು ಎಂದು ಜನರೇ ಹೇಳ್ತಾರೆ. ಆದರೆ ಸರ್ಕಾರದ ವಿವಿಧ ಅನುದಾನದಿಂದ ನಿರ್ಮಾಣವಾಗುವ ರಸ್ತೆಗಳು ಅಧಿಕ ಭಾರ ಹೊತ್ತ ಕ್ರಷರ್ ಲಾರಿಗಳ ಸಂಚಾರದಿಂದ ಹಾಳಾಗಿ ಜನ ಪುನಃ ಜನಪ್ರತಿನಿಧಿಗಳನ್ನ ನಿಂದಿಸುವಂತಾಗುತ್ತದೆ. ಕ್ರಷರ್ನವರೇ ರಸ್ತೆ ನಿರ್ವಹಣೆ ಮಾಡಿದರೆ ಮಾತ್ರ ರಸ್ತೆಯಲ್ಲಿ ಅವರ ವಾಹನ ಸಂಚಾರ ಮಾಡಲು ಬಿಡಿ ಎಂದು ಶಾಸಕ ಡಿ ನಾಗರಾಜಯ್ಯ ಗ್ರಾಮಸ್ಥರಿಗೆ ಸಲಹೆ ನೀಡಿದರು. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ಹದಲಕುಪ್ಪೆ ಗ್ರಾಮದ 2.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಲಕುಪ್ಪೆ ಸಂತೆ ಮಾವತ್ತೂರು ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಪ್ರಸ್ತುತ ಸಾಲಿನಲ್ಲಿ ಪಿಎಂಜಿಎಸ್ವೈ ಯೋಜನೆಯಡಿ 16 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 20 ಕಿಲೋಮೀಟರ್ ಗ್ರಾಮಾಂತರ ರಸ್ತೆಗಳ ಅಭಿವೃದ್ದಿಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತಮ ರಸ್ತೆ ಬೇಕೆಂದು ಜನತೆ ಬೇಡಿಕೆ ಸಲ್ಲಿಸುತ್ತಾರೆ. ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಅನುದಾನ ಕ್ರೋಢೀಕರಿಸಿ ರಸ್ತೆ ನಿರ್ಮಾಣಕ್ಕೆ ಹಾಕಿ ರಸ್ತೆ ಕಾಮಗಾರಿ ಆದ ಕೆಲವೇ ದಿನಗಳಲ್ಲಿ ಅಧಿಕ ಭಾರದ ಜಲ್ಲಿ ಕಲ್ಲು ಸಾಗಿಸುವ ಕ್ರಷರ್ ಲಾರಿಗಳಿಂದ ರಸ್ತೆಗಳು ಹಾಳಾಗುತ್ತಿವೆ. ಇಂಥ ವಾಹನ ಸಂಚಾರಕ್ಕೆ ಕಡಿವಾಣ ಹಾಕಬೇಕು ಎಂದು ಗ್ರಾಮಸ್ಥರು, ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ₹3 ಕೋಟಿ ದುಡ್ಡು ಹಾಕಿರ್ತಕ್ಕಂಥದ್ದು, ಈ ₹3 ಕೋಟಿ ದುಡ್ಡನ್ನ ಹಾಕಿ ನಾವು ರಸ್ತೆ ಮಾಡಿದ್ರೆ ಇವತ್ತಿಗೆ ಗೊತ್ತಾಗ್ತಕ್ಕಂಥ ಲಾರಿಗಳನ್ನ ಒಡೆತನ ತಪ್ಪಿಸ್ಕೊಳ್ಳೇ ಹೋದ್ರೆ ಈ ರಸ್ತೆ ಉಳಿಯೋದು ಕಷ್ಟ ಅಂತ ನನಗೆ ಅನಿಸ್ತದೆ. ಈ ಮತ್ತೆ ಬಂಡೇರಿ ಖರ್ಚು ಮಾಡ್ತಾ ಇರ್ತಕ್ಕಂಥವ್ರೆ ಎಣ್ಣೆ ಸಾರಿಗೆ ಅವರೇ ಅವ್ರ ಕೈಯಿಂದ ದುಡ್ಡು ಹಾಕೊಂಡು ಕಾಸು ಹಾಕೊಂಡು ಮತ್ತೊಂದು ಜಲ್ಲಿ ಹೊಡ್ಕೊಂಡು ರಸ್ತೆನ ದುರಸ್ತಿ ಮಾಡಿದ್ರು. ಈಗಲೂ ಈ ರಸ್ತೆ ಕೆಲಸ ಆದ್ಮೇಲೆ ಅವ್ರು ಬರ್ತಾರೆ ಏನಾದ್ರೆ ಯಾರು ಎಲ್ಲಾ ಬಂಡೆಯವರು ಸೇರಿ ಮತ್ತೆ ನಾವು ಈ ರಸ್ತೆನ ದುರಸ್ತಿ ಮಾಡಿಸ್ತೀವಿ ಅನ್ನುವಂಥದ್ದನ್ನ ಒಕ್ಕಳದಲ್ಲಿ ಹೋದ್ರೆ ಯಾವುದೇ ಕಾರಣದಿಂದ ಇಲ್ಲಿ ರಸ್ತೆ ಈ ರಸ್ತೆನಲ್ಲಿ ಬಂಡೆ ಲಾರಿಗಳು ಹೋಗುವಂತ ರೀತಿಯಲ್ಲಿ ತಡೆ ಆಗ್ಬೇಕಾಗ್ತದೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಸದಸ್ಯ ಕೃಷ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ರವಿ, ಜಗದೀಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮಾರೇಗೌಡ ಇತರರು ಇದ್ದರು. ಅಟವಿ ಶಿವಲಿಂಗ ಸ್ವಾಮೀಜಿಗಳು ತುಮಕೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಆತ್ಮ ತತ್ವದರ್ಶನ ಕುರಿತು ಪ್ರವಚನ ನೀಡುವರು. ಚಿಕ್ಕತೊಟ್ಲುಗೆರೆ ಅಟವಿ ಸುಕ್ಷೇತ್ರದ ಶ್ರೀ ಗುರು ಅಟವೀಶ್ವರ ಜ್ಞಾನಪ್ರಸಾದ ಕೇಂದ್ರ ತುಮಕೂರಿನಲ್ಲಿ ವೀರಶೈವ ಲಿಂಗಾಯತ ತತ್ವದರ್ಶನ ಕುರಿತು ಪ್ರವಚನ ಏರ್ಪಡಿಸಿದೆ. ಸುಕ್ಷೇತ್ರದ ಅಟವಿ ಶಿವಲಿಂಗ ಸ್ವಾಮಿಗಳು ರೇಣುಕರ ಸಿದ್ದಾಂತ ಶಿಕ್ಕಾಬಡಿ ಶರಣರ ವಚನ ತತ್ವಸಾರ ವೀರಶೈವ ಲಿಂಗಾಯತ ಆತ್ಮ ತತ್ವದರ್ಶನದ ಪ್ರವಚನ ನೀಡುವರು. ಈ ತಿಂಗಳ 26ರಿಂದ ಜುಲೈ 7ರವರೆಗೆ ನಗರದ ವಿಶಾಲಾಕ್ಷಮ್ಮ ಸದಾಶಿವಯ್ಯ ಸಭಾಂಗಣದಲ್ಲಿ ಹಾಗೂ ಜುಲೈ 10ರಿಂದ 14ರವರೆಗೆ ಜೆಸಿ ರಸ್ತೆಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ವೀರಶೈವ ಸಮಾಜ ಅಧ್ಯಕ್ಷರೂ ಆದ ಅಟವಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಟಿಬಿ ಶೇಖರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ತಿಂಗಳ 26ರಂದು ಸಂಜೆ 5 ಗಂಟೆಗೆ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಅಟವಿ ಶ್ರೀಗಳು ಪ್ರವಚನ ನೀಡುವರು ಎಂದರು. ಈ ಭಾಗದ ಅಂದರೆ ನಮ್ಮ ಚಿಕ್ಕಪೇಟೆ, ಉಪ್ಪರಪೇಟೆ ಮತ್ತು ಹಳೆ ತುಮಕೂರು ಭಾಗದ ಜನರಿಗೆ ಈ ಒಂದು ಪ್ರವಚನದ ಸವಿಯೋದಕ್ಕೆ ಅವಕಾಶ ಆಗಲಿ ಅಂತ ಅಂದ್ಬಿಟ್ಟು ನಗರ ವೀರಶೈವ ಸಮಾಜದ ಈ ಒಂದು ವಿಶಾಲಕ್ಷ್ಮಿ ಸಾರಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 10ರಿಂದ 14ನೇ ತಾರೀಕು ಇಲ್ಲಿ ಪ್ರವಚನ ಮಾಡ್ತಿದ್ದೀವಿ. ಪ್ರವಚನ ಮಾಡಿಸಿ 14ನೇ ತಾರೀಕು ಸಮಾರಂಭ ಏರ್ಪಾಡಾಗಿದೆ. ಇದರ ಹೆಚ್ಚಿನ ವಿವರಗಳು ಪೂಜ್ಯರು ಇದ್ದಾರೆ, ಅವರು ವಿಚಾರ ನಿಮಗೆ. ಅಟವಿ ಶಿವಲಿಂಗ ಸ್ವಾಮೀಜಿ ಮಾತನಾಡಿ, 13 ವರ್ಷದಿಂದ ಇಂತಹ ಪ್ರವಚನ ನೀಡುತ್ತಿದ್ದು ಸಾತ್ವಿಕ ವಿಚಾರಗಳನ್ನು ಜನರಿಗೆ ತಿಳಿಸುವುದು ಮೌಲ್ಯಗಳನ್ನು ಸಾರುವ ಸಲುವಾಗಿ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಮಾಜಕ್ಕೆ ಮಾರ್ಗದರ್ಶಿಯಾದ ರೇಣುಕರ ಸಿದ್ದಾಂತ ಶಿಕಾಬಡಿ ಶರಣರ ವಚನತತ್ವ ಸಾರ ಸಾರುವ ಆತ್ಮತತ್ವ ದರ್ಶನ ಎಂದ ಸ್ವಾಮೀಜಿ, ಆತ್ಮವೇ ದೇವರು ದೇಹವೇ ದೇಗುಲ ಎನ್ನುವಂತೆ ತಾತ್ವಿಕ ವಿಚಾರಗಳ ಮೂಲಕ ಆತ್ಮ ಶುದ್ದಿಗೊಳಿಸುವ ಪ್ರಯತ್ನ ಎಂದರು. ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕುಸಿಯುತ್ತಿದೆ, ಮಳೆ ಬೆಳೆ ಆಗುತ್ತಿಲ್ಲ, ಮುನಿದ ಪ್ರಕೃತಿ ಒಲಿಸಿಕೊಳ್ಳಲು ಆಧ್ಯಾತ್ಮಿಕತೆ ಸಾಧ್ಯ ಎಂದು ಸ್ವಾಮೀಜಿ ಹೇಳಿದರು. ಶಕ್ತಿಗೆ ನಿಮ್ಮ ಪ್ರಚಾರ ಮಾಡಬೇಕು ಅಂತ ನಾನು ಅರ್ಥವೇ ಬರಬೇಕು. ಇಂಥ ವಿಚಾರಗಳನ್ನು
ನೈತಿಕದ ಮೌಲ್ಯ ಕುಸಿದುಬಿಡದೆ ಆ ನೈತಿಕ ಪರಿವರ್ತನೆ ಆತ್ಮ ಸಾಧನೆ ಕಾಡ್ತಾ ಇದೆ. ಹೀಗಾಗಿ ನಮ್ಮ ನಿಸರ್ಗವೂ ನಮ್ಮನ್ನು ಕಾಡ್ತಾ ಇದೆ. ನಿಸರ್ಗ ನಮ್ಮನ್ನು ಕಾಡೋದನ್ನು ಬೆಳೆಯಲ್ಲ ಬೆಳೆಯಲ್ಲ ಇಡೀ ಇಂಡಿಯಾದಲ್ಲೇ ಮನೆ ಬೆಳೆಯಲ್ಲ, ನಮ್ಮ ಮಲೆನಾಡ ಕರಾವಳಿಯಲ್ಲಿ ಬೆಳೆಯುವ ನಿನ್ನೆಲ್ಲ ಸಿರಿಸಿದ್ದು ಬರೋದು. ಇಷ್ಟೊತ್ತು ದಿನ 15-20 ಇಂಚು ಮಳೆ ಆಗಿರ್ತಕ್ಕಂಥದ್ದು, ವರ್ಷಕ್ಕೆ 200 ಇಂಚು ಮಳೆ ಆಗ್ತಕ್ಕಂಥದ್ದು, 20 ಆಗಲಿ 2 ಅಡಿ ನಮ್ಮ 1 ತಿಂಗಳು ಮನೆ ಕಳೆದೈತಿ, 5 ಮಳೆ ಆದರೆ ಮಳೆ ಬಂತು, 200 ಗೆ ನೀರಿನಲ್ಲಿ ಬೆಳೆ ಇಲ್ಲ ಮಲೆನಾಡ ಸಮುದ್ರದಲ್ಲಿ ನಿನ್ನೆ ಸಿರಿಸಿದ ಬರೋದು. ವೀರಶೈವ ಸಮಾಜ ಗೌರವ ಕಾರ್ಯದರ್ಶಿ ರುದ್ರಕುಮಾರ್ ಆರಾಧ್ಯ, ಮುಖಂಡರಾದ ಶಿವರುದ್ರಪ್ಪ, ವಿಶ್ವನಾಥ್ ಅಜ್ಜುಪ್ಪ, ಜಗದೀಶ್ ಚಂದ್ರ, ರಾಜೇಂದ್ರ ಕುಮಾರ್, ಶಿವಲಿಂಗಮ್ಮ ಸುದ್ದಿಗೋಷ್ಠಿಯಲ್ಲಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ದೀರ್ಘಕಾಲದ ಸೇವೆ ಸಲ್ಲಿಸಿದ ವೈಎಂ ರೆಡ್ಡಿಯವರನ್ನ ತುಮಕೂರು ಹಿರೇಮಠ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ಅಮಾವಾಸ್ಯೆ ಬಂದರೆ ಸಾಕು, ಜನ ಭಯ ಬೀಳುತ್ತಾರೆ. ಈ ಮಣ್ಣಿನ ಅಮಾವಾಸ್ಯೆಯನ್ನ ಹಿರೇಮಠದ ಕರಾಳ ದಿನವನ್ನಾಗಿ ಆಚರಿಸದೆ ಮಂಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹಿರೇಮಠ ದೀಕ್ಷಾ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ತುಮಕೂರಿನ ಹಿರೇಮಠದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಪೂಜಾ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮೀಜಿಗಳು ಮಾತನಾಡಿದರು. ಹಿರೇಮಠದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದ್ದು ಅಮಾವಾಸ್ಯೆಯ ಪರ್ವಕಾಲ ಎಂದು ಸ್ವಾಮೀಜಿಯವರು ಹೇಳಿದರು. ಸಂಕ್ರಾಂತಿ ಜನವರಿ 14 ನಾವೆಲ್ಲ ದಕ್ಷಿಣಾಯನವನ್ನ ಬದಿಗೊತ್ತಿ ಹಿಂದಕ್ಕೆ ತಳ್ಳಿ ಉತ್ತರಾಯಣ ಕಾಲಕ್ಕೆ ಪ್ರವೇಶ ಮಾಡುವಂತಹ ಕಾಲಘಟ್ಟ. ಆ ಸಂದರ್ಭದಲ್ಲಿ ನಾವು ಮಹಾಸಂಕ್ರಾಂತಿಯನ್ನು ಆಚರಿಸ್ತೇವೆ. ಅದು ಕೂಡ ರೈತರ ಹಬ್ಬ, ಅದಕ್ಕೆ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ರೈತರ ಹಬ್ಬದ ಜೊತೆ ಜೊತೆಗೆ ಅದಕ್ಕೆ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಇದು ಮಣ್ಣಿನ ಹಬ್ಬ, ಮಣ್ಣೆತ್ತಿನ ಹಬ್ಬ ಅಂತ. ಅಂತಹ ಒಂದು ಅಮಾವಾಸ್ಯ ಪರ್ವಕಾಲ ಇವತ್ತು. ಪ್ರತಿ ಅಮಾವಾಸ್ಯೆಯನ್ನು ನಾವು ಗೌರವಿಸ್ತೇವೆ. ಸಾಮಾನ್ಯವಾಗಿ ಪೌರ್ಣಿಮೆಯನ್ನು ಗೌರವಿಸುವಂತಹ ಪೌರ್ಣಿಮೆಯಂಥವರನ್ನು ಗೌರವಿಸುವಂತಹ ರೂಢಿ ಇದೆ. ಅಮಾವಾಸ್ಯೆಯನ್ನು ಅಮಾವಾಸ್ಯೆಯಂಥವರನ್ನು ಗೌರವಿಸುವಂತಹ ಪದ್ಧತಿ ಇರೋದಿಲ್ಲ. ಆದರೆ ಹಿರೇಮಠ ಅದರಲ್ಲೂ ಕೂಡ ಒಂದು ಹೊಸ ಹೆಜ್ಜೆಯನ್ನಿಟ್ಟು ಅಮಾವಾಸ್ಯೆಯನ್ನು ಪೂಜಿಸೋಣ, ತತ್ತಲೆಯನ್ನು ಪೂಜಿಸೋಣ, ಬೆಳಕನ್ನೆಲ್ಲರೂ ಪೂಜಿಸ್ತಾರೆ, ಬೆಳಕಿನಲ್ಲಿ ನಿಂತುಕೊಂಡವರನ್ನ ಎಲ್ಲರೂ ನೋಡ್ತಾರೆ. ಆದರೆ ಕತ್ತಲೆಯಲ್ಲಿದ್ದವರನ್ನ, ಕತ್ತಲೆಯಲ್ಲಿ ನಿಂತ್ಕೊಂಡವರನ್ನ ಬೆಳಕಿಗೆ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡೋದಿಲ್ಲ, ಅವರು ಬೆಳಕನ್ನಾಗಿಸುವಂತಹ ಪ್ರಯತ್ನವೂ ಕೂಡ ಮಾಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಕತ್ತಲೆಗೆ ಬೆಳಕಿನ ದೀಕ್ಷೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ಅಮಾವಾಸ್ಯೆಯಿಂದ ನಾವು ಪೂಜೆಯನ್ನು ಮಾಡ್ತೇವೆ. ಯಾವ ಅಮಾವಾಸ್ಯೆ ಬಗ್ಗೆ ಜನಗಳಲ್ಲಿ ಒಂದು ಅವ್ಯಕ್ತವಾದ ಭೀತಿ, ಒಂದು ಭಯ ತುಂಬಿಕೊಂಡಿದೆಯೋ ಅದನ್ನು ಹೊಡೆದೋಡಿಸಬೇಕು. ಈ ದಿನವನ್ನ ಕರಾಳ ದಿನವನ್ನಾಗಿ ಆಚರಿಸದೆ ಮಂಗಳ ದಿನವನ್ನಾಗಿ ಆಚರಿಸಬೇಕು ಅನ್ನುವಂತ ಉದ್ದೇಶದಿಂದ ಬಹಳ ವರ್ಷಗಳಿಂದ ಹಿರೇಮಠ ಈ ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದೆ. ಪ್ರಾಧ್ಯಾಪಕ ವೃತ್ತಿ ಕೈಗೊಂಡು 50 ವರ್ಷ ತುಂಬಿದ ಎಸ್ಎಸ್ಐಟಿಯ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ವೈಎಂ ರೆಡ್ಡಿಯವರನ್ನ ಸ್ವಾಮೀಜಿ ಗೌರವಿಸಿದರು. ವೈಎಂ ರೆಡ್ಡಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ್ದನ್ನ ಸ್ವಾಮೀಜಿ ಗ್ಲಾಷಿಸಿದರು. ಈ ನಾಡುನುಡಿಗೆ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸುವ ಮೂಲಕ ಬಹಳ ದೊಡ್ಡ ಹೆಸರು ಮಾಡಿದಂತ ತೆರೆ ಮನೆಯಲ್ಲಿ ಇದ್ದುಕೊಂಡು ಯಾವುದೇ ಸುದ್ದಿಗೆ ಗ್ರಾಸವಾಗದೆ, ಸುದ್ದಿಗೆ ವೇದಿಕೆ ಆಗದೆ, ಬಹಳ ಗದ್ದಲ ಮಾಡದೆ, ಸದ್ದಾಯ ಮಾಡದೆ ಸುದ್ದಿ ಆಗುವವರು. ಇವತ್ತಿನ ಕಾಲಘಟ್ಟದಲ್ಲಿ ಸುದ್ದಿ ಆಗಬೇಕಾದ್ರೆ ಸದ್ದು ಮಾಡಬೇಕಾಗ್ತದೆ, ಗದ್ದಲ ಮಾಡಬೇಕಾಗ್ತದೆ. ಆ ಸದ್ದನ್ನು ಮಾಡದೆ, ಗದ್ದಲವನ್ನು ಮಾಡದೆ ಸುದ್ದಿ ಆದಂತಹ ವ್ಯಕ್ತಿತ್ವ ನಮ್ಮ ವೈಎಂ ರೆಡ್ಡಿಯವರು. ರೇಣುಕಾ ಪ್ರಸಾದ್, ತುಮಾ ಬಸವರಾಜ್, ಜಿಎಸ್ಎಸ್ಎಸ್ ಮೂರ್ತಿ, ಎಂಸಿ ಲಲಿತಾ, ನರಸಿಂಹದಾಸ್ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಉದ್ಯೋಗ ಮೇಳ ನಡೆಯಿತು. ವಿವಿಧ ಕಂಪನಿಗಳು ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿದವು. ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಿತು. ತಾಮಡಿಹಳ್ಳಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಸಮಾಜ ಸೇವೆ ಮಾಡುವವರು ನಿಸ್ವಾರ್ಥ ಸೇವೆ ಅತಿ ಮುಖ್ಯ ಎಂದರು. ಸರ್ಕಾರವೇ ಉದ್ಯೋಗ ನೀಡಲು ಹಿಂದೆ ಸರಿಯುತ್ತಿರುವಾಗ ಸಮಾಜ ಸೇವಕ ಶಾಂತಕುಮಾರ್ ಉದ್ಯೋಗ ಮೇಳ ಏರ್ಪಡಿಸಿ ಉತ್ತಮ ಕೆಲಸ ಮಾಡಿದ್ದಾರೆಂದು ಪ್ಲಾಶಿಸಿದರು. ಚುನಾವಣೆಯ ಸಂದರ್ಭದಲ್ಲಿ ಹಣ ಮದ್ಯದ ಆಮಿಷಕ್ಕೆ ಒಳಗಾಗಿ ಯಾರಿಗೋ ಮತ ಹಾಕುವ ಬದಲು ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ಸ್ವಾಮೀಜಿಯವರು ತಿಳಿಸಿದರು. ಆದರ್ಶವಾದ ಬದುಕನ್ನ ಅಥವಾ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂತಹ, ಹೊಸ ಬಣ್ಣವನ್ನ, ಹೊಸ ಒಳಪು ಕೊಡ್ತಕ್ಕಂತಹ ಒಬ್ಬ ನಾಯಕನಿದ್ರೆ ಅದು ಶಾಂತಕುಮಾರ್ ಅಂತ ಹೇಳಿ ನಾನು ಇದಕ್ಕೆ ಇಷ್ಟಪಡ್ತೇನೆ. ಓ ಯುವಕ ಯಾರು ನಿನ್ನ ನಾಯಕ, ಓ ಯುವಕ ಯಾರು ನಿನ್ನ ನಾಯಕ, ಕಾಯಕವೇ ಕೈಲಾಸವೆಂದು ಹೇಳಿದ ಬಸವಣ್ಣನ ನಮ್ಮ ನಾಯಕ ಅಂತೇಳಿ ಹಿಂದೆ ಗಾದಿ ಇತ್ತು. ಇವತ್ ನಾವು ಹೇಳಬೇಕಾಗಿದೆ, ಓ ಯುವಕ ಓ ಯುವತಿ ಯಾರು ನಿನ್ನ ನಾಯಕ,
ಉದ್ಯೋಗವನ್ನು ಕೊಡ್ತಕ್ಕಂತ ನಮ್ಮ ಗೆಳೆಯ ಶಾಂತಕುಮಾರ ನಮ್ಮ ನಾಯಕ ಅಂತ ಹೇಳಿ. ಹಾಗಾಗಿ ಬಹುಶಃ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ಬೇಕು. ಸ್ವತಂತ್ರ ಇತಿಹಾಸವನ್ನು ನೋಡ್ಕೊಂಬನ್ನಿ, ಮಹಾತ್ಮ ಗಾಂಧೀಜಿ ಸಂಕಲ್ಪವನ್ನು ಮಾಡಿದ್ರು ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕು ಅಂತೇಳಿ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಒಂದು ಹೆಣ್ಣು ಮಗು ಸ್ವತಂತ್ರ ನಡ್ಕೊಂಡು ಹೋದಾಗ ಮಾತ್ರ ಈ ದೇಶಕ್ಕೆ ಸ್ವತಂತ್ರ ಅಂತ ಹೇಳಿ. ಬಹುಶಃ ದೇಹ ನೀಡ್ತಕ್ಕಂತ ನಿರ್ಭಯ ಕೇಸ್ ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಾಗರಿಕ ಸಮಾಜ ನಾವೆಲ್ಲರೂ ಕೂಡ ತಲೆಯನ್ನು ತಗ್ಸ್ಬೇಕು ಇವತ್ತು. ಆ ಹಿನ್ನೆಲೆಯಲ್ಲಿ ರಾಜಕೀಯ ನೀರು ಬಿಟ್ಟ ರಾಜಕೀಯ, ಉದ್ಯೋಗ ಮಾಡೋ ರಾಜಕೀಯ, ಮತ್ತೊಂದು ಮಾಡೋ ರಾಜಕೀಯ ಬಹುಶಃ ಅರ್ಥವನ್ನು ಮಾಡ್ಕೊಳ್ಳಿ. ಶಾಂತಕುಮಾರ್ ಅವರು ಯಾವತ್ತೂ ಕೂಡ ರಾಜಕೀಯದ ಆಸೆ ಆಕಾಂಕ್ಷೆಗಳಿಲ್ಲ, ನಮ್ಮ ಜನಗಳಿಗೆ ಒಳ್ಳೇದನ್ನ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂತ ಆದರ್ಶವಾದ ಒಬ್ಬ ರಾಜಕೀಯ ಮುತ್ಸದ್ದಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಮಾತನಾಡಿ, ಯುವಶಕ್ತಿ ಸದೃಢವಾದರೆ ಗ್ರಾಮಗಳು ಸದೃಢವಾಗುತ್ತದೆ ಎಂದರು. ತಿಪಟೂರು ತಾಲೂಕಿನಲ್ಲಿ ನಿರುದ್ಯೋಗಿ ಸಮಸ್ಯೆ ನಿವಾರಣೆಗೆ ಯಾವ ಜನಪ್ರತಿನಿಧಿಯೂ ಪ್ರಯತ್ನಿಸಿಲ್ಲ ಎಂದರು. ಮುಂದಿನ ದಿನಗಳಲ್ಲಿ ತಿಪಟೂರು ತಾಲೂಕಿನಲ್ಲಿ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷಾ ತರಬೇತಿ ಕೇಂದ್ರವನ್ನ ತೆರೆಯುವುದಾಗಿ ಪ್ರಕಟಿಸಿದರು. ಬೇರೆ ಕಡೆ ಹೋಗೋದಕ್ಕೆ ಇಚ್ಛೆನೇ ಪಡಲ್ಲ, ಆದರೂ ನನ್ನ ಮೊದಲನೇ ಪ್ರಯತ್ನಕ್ಕಾಗಿ ಅಂತ ಇಚ್ಛೆನು ನಮ್ಮ ಹುಡುಗರಿಗೆ ಅದನ್ನು ಪೂರೈಸೋಣ. ಮುಂದೊಂದು ದಿವಸ ತಿಪ್ಟೂರಲ್ಲೇ ಕೆಲಸ ಮಾಡೋದು, ತಿಪ್ಟೂರಲ್ಲೇ ಕಂಪನಿ ಓಪನ್ ಮಾಡೋ ಒಂದು ಮುಂದಿನ ಚಾಲನೆ ಕೊಡೋಣ. ಇವತ್ತು ಎಲ್ಲ ಒಂದ್ ಕಡೆ ನಮ್ಮ ತಾಲೂಕಿನ ನಮ್ಮ ಎಲ್ಲಾ ಹುಡುಗರಿಗೂ ಇವತ್ತು ಏನ್ ನಮ್ಮ ಇವತ್ತು ನಿರುದ್ಯೋಗ ಸಮಸ್ಯೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಎಲ್ಲಿ ಯುವಶಕ್ತಿ ಚೆನ್ನಾಗಿರುತ್ತೆ, ಯುವಶಕ್ತಿನೇ ನಮ್ಮ ಭಾರತದ ನಿರ್ಣಾಯಕ ಅಂತ. ಇವತ್ತು ನಮ್ಮ ಭಾರತದ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಯುವಶಕ್ತಿ ಏನು 18-36 ವರ್ಷ ಎಲ್ಲಿ ಒಂದು ಯೋಗಕ್ಷೇಮವಾಗಿರ್ತಾರೆ, ಚೆನ್ನಾಗಿರ್ತಾರೆ ಉದ್ಯೋಗ. ಮುಖಂಡರಾದ ಲೋಕೇಶ್ವರ್, ಬೋವಿ ಸಂಘದ ಅಧ್ಯಕ್ಷ ಶಶಿಧರ್, ಉಪ್ಪಾರ ಸಂಘದ ಅಧ್ಯಕ್ಷ ಚನ್ನಬಸವಯ್ಯ, ವಿಪ್ರೋ ಕಂಪನಿ ಮುಖ್ಯಸ್ಥ ಜಕೀರ್, ವರುಣ್, ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಉದ್ಯೋಗ ಮೇಳದಲ್ಲಿ ತಾಲೂಕಿನಿಂದ ಸಾವಿರಾರು ಉದ್ಯೋಗಿಗಳು ಆಗಮಿಸಿ ವಿವಿಧ ಪ್ರತಿಷ್ಠಿತ ಕಂಪನಿಗಳು ನಡೆಸಿದ ಪರೀಕ್ಷೆಗಳನ್ನು ಎದುರಿಸಿದರು. ದಾಬಸ್ಪೇಟೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆಯಿತು. ದುರಂತದಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ದಾಬಸ್ಪೇಟೆಯ ಶಿವಗಂಗಾ ವೃತ್ತದಲ್ಲಿ ಬೆಂಗಳೂರಿನಿಂದ ಪಾವಗಡ ಮಾರ್ಗವಾಗಿ ಕಲ್ಯಾಣದುರ್ಗಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ವೃತ್ತದಲ್ಲಿ ಬಂದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸಿನ ಡೀಸೆಲ್ ಟ್ಯಾಂಕ್ ಸಂಪೂರ್ಣ ಜಖಂಗೊಂಡು ಡೀಸೆಲ್ ರಸ್ತೆಗೆ ಚೆಲ್ಲಿತ್ತು. ಆದರೆ ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗಿಲ್ಲ. ಘಟನೆ ಸಂಭವಿಸಿದಂತೆ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಭಯಭೀತರಾಗಿ ಬಸ್ಸಿನಿಂದ ಕೆಳಗಿಳಿದಿದ್ದಾರೆ. ಸೋಜಿಗವೆಂದರೆ ಸಾರ್ವಜನಿಕರು ಬಕೆಟ್, ಕೊಡಗಳು ಹಾಗೂ ಬಾಟಲ್ಗಳನ್ನು ತಂದು ಬಸ್ಸಿನಿಂದ ಹರಿಯುತ್ತಿದ್ದ ಡೀಸೆಲ್ ಅನ್ನು ತುಂಬಿಕೊಳ್ಳುತ್ತಿದ್ದರು. ಘಟನೆಗೆ ಸಂಬಂಧಿಸಿದ ಟ್ರ್ಯಾಕ್ಟರ್ ಚಾಲಕ ಪರಾರಿಯಾಗಿದ್ದು ದಾಬಸ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇತ್ತೀಚೆಗೆ ರಾಷ್ಟೀಯ ಹೆದ್ದಾರಿ 4 ನಂದಿಹಳ್ಳಿ ಬಳಿ ಬಿಯರ್ ಬಾಟಲ್ಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಲಾರಿ ಅಪಘಾತವಾಗಿ ಗ್ರಾಮದ ಸಾರ್ವಜನಿಕರು ಬಿಯರ್ ಬಾಟಲ್ಗಳನ್ನು ಹೊತ್ತೊಯ್ದರು. ಇದೇ ಮಾದರಿಯಲ್ಲಿ ದಾಬಸ್ಪೇಟೆಯ ಶಿವಗಂಗೆ ವೃತ್ತದಲ್ಲಿ ಜನಗಳು ಡೀಸೆಲ್ ನ ಬಾಟಲ್ ಬಕೆಟ್ಗಳಲ್ಲಿ ಖುಷಿಯಿಂದ ಕೊಂಡೊಯ್ದರು. ಕುಡಿಗಲ್ನಲ್ಲಿ ಡಿಕೆ ರವಿ ಸ್ಮರಣಾರ್ಥ ಕಬಡ್ಡಿ ಪಂದ್ಯಾವಳಿ ಜರುಗಿತು. ತಂಡಗಳ ಪ್ರದರ್ಶನ ರೋಚಕವಾಗಿತ್ತು. ಯುವಕರು ಕ್ರೀಡೆಗಳಲ್ಲಿ ಕ್ರೀಡಾಸ್ಫೂರ್ತಿ ಬೆರೆಯಬೇಕು. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಕುಡಿಗಲ್ನ ಡಿಕೆಬಿಎಂಎಸ್ ಮೈದಾನದಲ್ಲಿ ಡಿಕೆ ರವಿ ಸ್ಮರಣಾರ್ಥ ಮಾರುತಿ ಕ್ಲಬ್ ಆಯೋಜಿಸಿದ್ದ ಜೆಡಿಎಸ್ ಟ್ರೋಫಿ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಯಿಂದ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ರಾಜ್ಯ ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಸಾಧನೆ ಮಾಡಿ ಎಂದು ಹೇಳಿದರು. ಮದ್ರಾಸ್ ಗೆದ್ದೇ ಗೆದ್ದಿತೀವಿ ಅನ್ನುವಂತ ಹುಮ್ಮಸ್ಸು ಉತ್ಸಾಹ ಸ್ವತಂತ್ರಗಳು ಬರಬೇಕಾಯ್ತದೆ. ಗೆದ್ದಂತವ್ರಿಗೆ ನಾವಿನ್ನೂ ಅತಿ ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ ಹೊರರಾಜ್ಯ ಮತ್ತು ಹೊರ ರಾಷ್ಟ್ರಗಳಲ್ಲಿ ನಾವು ಹೋಗಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗೆದ್ದು ಈ ರಾಜ್ಯಕ್ಕೆ ನಾವು ಒಳ್ಳೆ ಕೀರ್ತಿನ ತತ್ತೀವಿ ಅಂತ ಹೇಳ್ಬಿಟ್ಟು ಈ ದೇಶಕ್ಕೆ ಒಳ್ಳೆ ಕೀರ್ತಿನ ತತ್ತೀವಿ ಅನ್ನುವಂತ ಪ್ರತಿಭಾವಂತರಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾನೆ. ಡಿಕೆ ರವಿ ತಾಯಿ ಗೌರಮ್ಮ ಮಾತನಾಡಿ, ನನ್ನ ಮಗ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡುತ್ತಿದ್ದ, ಇದರಿಂದ ಸ್ಫೂರ್ತಿಗೊಂಡು ಕೋಲಾರದ ನಂದಿನಿ ಸಾಧನೆ ಮಾಡಿದ್ದಾರೆ. ಅದೇ ರೀತಿ ಯುವಕರು ಸಾಧನೆ ಮಾಡಬೇಕು ಎಂದು ಹೇಳಿದರು. ಆ ಹುಡುಗಿ ನಂದಿನಿ ಅಂತ ಟಿವಿಲೆಲ್ಲ ನೋಡಿರ್ಬೇಕು. ಡಿಕೆ ರವಿ ಸರ್ ನಮ್ಗೆ ಪಾಠ ಹೇಳ್ಕೊಟ್ಟಿರೋದಕ್ಕೆ ಈ ಕರ್ನಾಟಕಕ್ಕೆ ಒಂದನೇ ಐಎಎಸ್ ಅಧಿಕಾರಿ ಆಗಿ ಇವಾಗ ಟಿವಿಲೆಲ್ಲ ತೋರಿ ಮಾತನಾಡೋದಕ್ಕೆ ನನವಾಗ ಸತ್ತಕ್ಕೂ ಸಾರ್ಥಕ ಬಂತು ಅಂತ ನಾನು ಅವತ್ತು ತುಂಬಾ ಸಂತೋಷನೂ ಪಟ್ಟುಕೊಂಡೆ.
ಮುಖಂಡ ಹರೀಶ್, ಅಮಿಚೂರ್ ಕಬಡ್ಡಿ ತೀರ್ಪುಗಾರರ ಮಂಡಳಿ ಚೇರ್ಮನ್ ಎಂ ಷಣ್ಮುಖಂ, ಸಂಘಟನಾ ಕಾರ್ಯದರ್ಶಿ ಬಿಸಿ ರಮೇಶ್, ತೀರ್ಪುಗಾರ ಶಿವಣ್ಣ, ಪ್ರಮುಖರಾದ ಜಗದೀಶ್, ರಮೇಶ್ ಇತರರು ಇದ್ದರು. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಹುಳಿಯಾರಿನಲ್ಲಿ ಪೊಲೀಸರು ಶಾಂತಿ ಸಭೆ ನಡೆಸಿ ಸೌಹಾರ್ದಯುತವಾಗಿ ಹಬ್ಬ ಆಚರಿಸುವಂತೆ ಸೂಚಿಸಿದರು. ರಂಜಾನ್ ಹಬ್ಬದ ಅಂಗವಾಗಿ ಉಳಿಯಾರಿನ ಪೊಲೀಸ್ ಠಾಣೆಯಲ್ಲಿ ಕರೆಯಲಾಗಿದ್ದ ಶಾಂತಿ ಸಭೆಯಲ್ಲಿ ಮಸೀದಿಯ ಮೈಕ್ ಸೌಂಡ್ ವಿಚಾರವಾಗಿ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿಯ ಬಡಗಿ ರಾಮಣ್ಣ ಅವರು ಮಸೀದಿಯ ಪ್ರವಚನ ಸಂದರ್ಭದ ಮೈಕ್ ಸೌಂಡ್ ವಿಚಾರ ಪ್ರಸ್ತಾಪ ಮಾಡಿದರು. ಪ್ರಾರ್ಥನೆ ಸಂದರ್ಭದಲ್ಲಿ ಸೌಂಡ್ ಕೊಟ್ಟರೆ ನಮ್ಮ ತಕರಾರಿಲ್ಲ, ಆದರೆ ಪ್ರಾರ್ಥನೆ ಮುಗಿದ ನಂತರ ವಿಪರೀತ ಸೌಂಡ್ ಕೊಟ್ಟು ಪ್ರವಚನ ಮಾಡುತ್ತಾರೆ. ಇದರಿಂದ ಹಿಂದೂಗಳಿಗೆ ಕಿರಿಕಿರಿಯಾಗುತ್ತಿದ್ದು ಸೌಂಡ್ ಕಡಿಮೆ ಮಾಡಿ ಪ್ರವಚನ ಮಾಡಿಕೊಳ್ಳುವಂತೆ ಸೂಚಿಸಿ ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಡಿಶ್ ಬಾಬು ಮಾತನಾಡಿ, ಸೌಂಡ್ ಕಡಿಮೆ ಮಾಡಿ ಎಂದು ಹೇಳಬೇಡಿ. ನೀವು ಎಷ್ಟೇ ಬಾರಿ ಹೇಳಿದರೂ ಸೌಂಡ್ ಕಡಿಮೆ ಮಾಡಲು ಸಾಧ್ಯವಿಲ್ಲ. ಪ್ರತಿ ಮೀಟಿಂಗ್ನಲ್ಲೂ ನಿಮ್ಮದು ಇದೇ ತಕರಾರಾಗಿದೆ ಎಂದು ತಿರುಗಿಬಿದ್ದರು. ಈ ಸಂದರ್ಭದಲ್ಲಿ ಧನಂಜಯ್, ಟ್ರಾಕ್ಟರ್ ಮಂಜಣ್ಣ ಮತ್ತಿತರರು ಡಿಶ್ ಬಾಬು ಮಾತಿನಿಂದ ಸಿಟ್ಟಿಗಿದ್ದು ಕೆಲಕಾಲ ವಾಗ್ವಾದ ನಡೆಸಿದರು. ಸಭೆ ಸಮಾರಂಭದಲ್ಲಿ ಹಿಂದೂ ಮುಸ್ಲಿಂ ಇಬ್ಬರು ಅಣ್ಣ ತಮ್ಮಂದಿರು, ನಾವಿಬ್ಬರು ಸೌಹಾರ್ದತೆಯಿಂದ ಬಾಳ್ವೆ ಮಾಡುವುದಾಗಿ ಹೇಳುತ್ತೀರಿ. ಈಗ ನಮಗಾಗುತ್ತಿರುವ ತೊಂದರೆ ಹೇಳಿದ್ದೇವೆ. ನಮ್ಮಿಂದ ನಿಮಗೇನಾದರೂ ತೊಂದರೆಯಾಗಿದ್ದಲ್ಲಿ ಸಭೆಯಲ್ಲಿ ಹೇಳಿ ತಿದ್ದಿಕೊಳ್ಳುತ್ತೇವೆ ಎಂದರು. ಆದರೂ ಡಿಶ್ ಬಾಬು ಸುಮ್ಮನಾಗದೆ ಮೇಲಿಂದ ಮೇಲೆ ಸೌಂಡ್ ಕಡಿಮೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಪಟ್ಟು ಹಿಡಿದರು. ಕೊನೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಹೀರ್ ಸಾಬ್, ದಸ್ತಗಿರಿ ಸಾಬ್ ಮಧ್ಯ ಪ್ರವೇಶಿಸಿ ಒಬ್ಬರಿಗೆ ತೊಂದರೆ ಕೊಟ್ಟು ಪ್ರಾರ್ಥನೆ ಮಾಡಿ ಎಂದು ಯಾವ ದೇವರೂ ಕೂಡ ಹೇಳುವುದಿಲ್ಲ, ಹಾಗಾಗಿ ಪ್ರವಚನ ಸಂದರ್ಭದಲ್ಲಿ ಸೌಂಡ್ ಹೆಚ್ಚಾಗಿದ್ದರೆ ಖಂಡಿತ ಕಡಿಮೆ ಮಾಡುತ್ತೇವೆ. ಮೈಕ್ ಸೌಂಡ್ಗಾಗಿ ಇಂದು ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರುವುದು ಬೇಡ ಎಂದರು. ಸಿಪಿಐ ಮಾರ್ಪ ಕೂಡ ಶಬ್ದ ಕಡಿಮೆ ಮಾಡಲು ಎಲ್ಲ ಮಸೀದಿಗಳಿಗೆ ಸೂಚನೆ ಕೊಡುವುದಾಗಿ ಹೇಳಿ ಸೌಂಡ್ ವಿಚಾರಕ್ಕೆ ತೆರೆ ಎಳೆದರು. ಉಳಿದಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಮಾತನಾಡಿ, ರಂಜಾನ್ ಹಬ್ಬ ದೇಹ ಮತ್ತು ಮನಸ್ಸು ಶುದ್ದಿ ಮಾಡಿಕೊಳ್ಳುವ ಹಬ್ಬವಾಗಿದ್ದು ಒಂದು ತಿಂಗಳು ಶ್ರದ್ದಾ ಭಕ್ತಿಯಿಂದ ಉಪವಾಸವಿದ್ದು ಹಬ್ಬ ಆಚರಣೆ ಮಾಡಿದ್ದೀರಿ. ಸೋಮವಾರದ ಹಬ್ಬವನ್ನು ಇಬ್ಬರು ಸೋದರರಂತೆ ಆಚರಿಸೋಣ ಎಂದರು. ಸಿಪಿಐ ಮಾರ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್, ಉಪಾಧ್ಯಕ್ಷ ಗಣೇಶ್, ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಸದಸ್ಯ ಸಹ್ಯತ್, ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ಇತರರು ಇದ್ದರು. ಮತ್ತೊಂದು ವಿರಾಮದ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬಂಟವಾಳದ ಮುಖಂಡನ ಕೊಲೆ ಮಾಡಿದ ಹಂತಕರನ್ನ ಬಂಧಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಂಟವಾಳದ ಎಸ್ಡಿಪಿಐ ಪಕ್ಷದ ಮುಖಂಡ ಮೊಹಮ್ಮದ್ ಅಶ್ರಫ್ರನ್ನು ಕೊಲೆಗೈದ ಹಂತಕರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ತುಮಕೂರಿನಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಶಬೀರ್ ಅಹಮದ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ತುಮಕೂರಿನ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕೆಂದು ಘೋಷಣೆಗಳನ್ನು ಕೂಗಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೋಮು ಪ್ರಕ್ಷುಬ್ಧ ವಾತಾವರಣವನ್ನು ನಿಯಂತ್ರಿಸುವಲ್ಲಿ ವಿಫಲರಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಜಿಲ್ಲಾಧ್ಯಕ್ಷ ಶಬೀರ್ ಅಹಮದ್ ತಿಳಿಸಿದರು. ಸಂಘ ಪರಿವಾರದವರ ಅಟ್ಟಹಾಸವನ್ನು ನಿಯಂತ್ರಿಸುವಲ್ಲಿ ಜಿಲ್ಲಾಡಳಿತ ಎಸ್ಪಿರವರು ವಿಫಲರಾಗಿದ್ದು ಈ ಕೊಲೆಯ ನೇರ ಹೊಣೆಯನ್ನು ಹೊರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮೃತ ಮೊಹಮ್ಮದ್ ಅಶ್ರಫ್ ಕುಟುಂಬಕ್ಕೆ ಸರ್ಕಾರವು ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ತಾಲೂಕಿನ ಅಮ್ಮುಂಜೆ ಗ್ರಾಮದ ಎಸ್ಡಿಪಿಐ ಕಾರ್ಯಕರ್ತರಾಗಿರ್ತಕ್ಕಂತಹ ವಲಯ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಅಶ್ರಫ್ ರವರನ್ನ ಸಂಘ ಪರಿವಾರದ ಗೂಂಡಾಗಳು ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಾರೆ, ಸಂವಿಧಾನ ವಿರೋಧಿ ಹತ್ಯೆಯನ್ನು ಮಾಡ್ತಾರೆ. ಅವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಯುಎಪಿಎ ಕಾಯ್ದೆ ಅನುಸಾರ ಪ್ರಕರಣ ದಾಖಲಿಸಿ ಅವರ ಹಿಂದಿನ ಕಾರಣದ ಶಕ್ತಿಗಳಾಗಿರ್ತಕ್ಕಂತಹ ಹಲವಾರು ರಾಜಕೀಯ ಪ್ರೇರಿತ ವ್ಯಕ್ತಿಗಳನ್ನು ಕೂಡ ತನಿಖೆ ಮಾಡಬೇಕಾಗಿ ನಾವು ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಮೆಹಬೂಬ್ ಪಾಷಾ, ಮುಖ್ತಿಯಾರ್ ಅಹಮದ್, ಮುಬಾರಕ್, ಜಬೀವುಲ್ಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.